ಆತ್ಮೀಯರೇ ಭಾರತ ದೇಶದ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಿಮ್ಮೆಲ್ಲರಿಗೂ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಧ್ವಜಾರೋಹಣವನ್ನ ಮಾಡಿದಂತವರು ತಹಸೀಲ್ದಾರರು ಮತ್ತು ತಾಲೂಕಿನ ದಂಡಾಧಿಕಾರಿಗಳಾದಂತ ಶ್ರೀ ಎನ್ ರಘುಮೂರ್ತಿ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರತಕ್ಕಂತ ನಗರಸಭೆಯ ಅಧ್ಯಕ್ಷೆಯಾದ ಶ್ರೀಮತಿ ಸುಮಕ್ಕ ಅಂಜನೇಯ ಅವರೇ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಪ್ರಸಂತ್ ಕುಮಾರ್ ಅವರೇ ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀ ರುದ್ರನಾಯ್ಕ ಅವರೇ ಟಿಎಪಿಎಂಸಿ ಅಧ್ಯಕ್ಷರಾದ ಕೆಟಿ ನಿಜಲಿಂಗಪ್ಪ ಅವರೇ ಉಪಾಧ್ಯಕ್ಷರಾದ ರತ್ನಮ್ಮ ಅವರೇ ತಾಲೂಕು ನಗರಸಭಾ ಅಧ್ಯಕ್ಷರು ಟಿಟಿ ಜಗನ್ನಾಥ ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಟಿ ವೀರಭದ್ರಯ್ಯನವರೇ ಮತ್ತು ಗೌರವಾನ್ವಿತ ನಗರಸಭೆ ಸದಸ್ಯರಾದ ಶ್ರೀಮತಿ ಸಾಕಮ್ಮ ಕ್ಯಾಂತಣ್ಣ ಶ್ರೀ ವೈ ಪ್ರಕಾಶ್ ಅವರು ಶ್ರೀ ಮಲ್ಲಿಕಾರ್ಜುನ್ ಅವರು ಕೆಸಿ ನಾಗರಾಜ್ ಅವರೇ ಶ್ರೀಮತಿ ಕವಿತಾ ಬೋರೆಯವರೇ ಶ್ರೀ ಟಿ ಶಿವಕುಮಾರ್ ಅವರೇ ಶ್ರೀಮತಿ ಸುಜಾತ ಪ್ರಹ್ಲಾದ್ ಅವರೇ ಶ್ರೀ ವೈ ಪ್ರಮೋದ್ ಅವರೇ ಶ್ರೀಮತಿ ಸುಮಾ ಬರ್ಮೇನ್ ಅವರೇ ಎಸ್ ಜೈನ್ ಅವರೇ ವಿಶ್ವಕುಮಾರ್ ಅವರೇ ಶ್ರೀಮತಿ ಕವಿತಾ ತಿಪ್ಪೇಸ್ವಾಮಿ ಅವರೇ ಶ್ರೀ ಗೋವಿಂದ ವೈಸಳ ಗೋವಿಂದ ಅವರೇ ಶ್ರೀಮತಿ ಸಿಬಿ ಜಯಲಕ್ಷ್ಮಿ ಕೃಷ್ಣಮೂರ್ತಿ ಅವರೇ ಶ್ರೀಮತಿ ಎಂ ನಾಗವೇಣಿ ರಮೇಶ್ ಅವರೇ ಶ್ರೀ ಎಂ ರಾಘವೇಂದ್ರ ಅವರೇ ಶ್ರೀಮತಿ ಕವಿತಾ ವೀರೇಶ್ ಅವರೇ ಶ್ರೀಮತಿ ಡಿ ನಿರ್ಮಲಾ ಪ್ರಸನ್ನ ಅವರೇ ಶ್ರೀಮತಿ ಸಾವಿತ್ರಿ ಮಲ್ಲಿಕಾರ್ಜುನ್ ಅವರೇ ಶ್ರೀಮತಿ ತಿಪ್ಪಮ್ಮ ನಾಗರಾಜ್ ಅವರೇ ಎಸ್ ಸಿ ವಿರೂಪಾಕ್ಷ ಅವರೇ ಚಳಕೆರಪ್ಪನ ಅವರೇ ಶ್ರೀ ಶ್ರೀನಿವಾಸ್ ಅವರೇ ಶ್ರೀ ಬಿ ಟಿ ರಮೇಶ್ ಗೌಡ ಅವರೇ ಕೆ ವೀರಭದ್ರಯ್ಯ ಅವರೇ ಶ್ರೀ ಎಚ್ ಪ್ರಶಾಂತ್ ಕುಮಾರ್ ಅವರೇ ಶ್ರೀಮತಿ ಪಾಲಮ್ಮ ತಿಪ್ಪೇಶ್ ಅವರೇ ಶ್ರೀಮತಿ ಜೈತುಂಬಿ ಮಲ್ಲಿಕ್ ಸಾಬ್ ಅವರೇ ಇಲ್ಲಿ ಕೆಲವರು ಮಾತ್ರ ಬಂದಿಲ್ಲ ಎಲ್ಲ ಬಂದಂತ ಎಲ್ಲ ನಗರಸಭೆಯ ಸದಸ್ಯರುಗಳೇ ಜೊತೆಗೆ ಇಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಕ್ಕಂತ ನಮ್ಮ ಡಿವೈಎಸ್ಪಿ ರಮೇಶ್ ಕುಮಾರ್ ಅವರು ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಇವನ ಉದ್ದೇಶಿ ಮಾತನಾಡಿದಂತ ಉಮೇಶ್ ಅವರು ಇದ್ದಾರೆ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತಿಗೆ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಹೊಸದಾಗಿ ಬಂದಂತ ನಮ್ಮ ವೆಣ್ಣಯ್ಯನ ಅವರು ಇದ್ದಾರೆ ಜೊತೆಗೆ ಶಿಕ್ಷಣ ಇಲಾಖೆಯ ನಮ್ಮ ಸುರೇಶ್ ಅವರು ಆರೋಗ್ಯ ಇಲಾಖೆಯ ತಿಪ್ಪೇಸ್ವಾಮಿ ಅವರೇ ಜೊತೆಗೆ ಎಲ್ಲ ಮಾಜಿ ಹಾಲಿ ಜನಪ್ರತಿನಿಧಿಗಳೇ ಎಲ್ಲ ಹಂತದ ಜನಪ್ರತಿನಿಧಿಗಳೇ ತಾಲೂಕು ಮಟ್ಟದ ನಮ್ಮ ಕಮಿಷನರ್ ಚಂದ್ರಪ್ಪನವರೇ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮ ಪಿಎಸ್ಐಗಳು ಇಬ್ಬರು ನಮ್ಮ ಸತೀಶ್ ನಾಯ್ಕ ಅವರು ಬಸವರಾಜ್ ಅವರು ಇದ್ದಾರೆ ಜೊತೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಈ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನ ಹೊತ್ತಂತ ಎಲ್ಲ ಮುಖ್ಯೋಪಾಧ್ಯಾಯರೇ ಎಲ್ಲ ಶಿಕ್ಷಕ ಬಂಧುಗಳೇ ಜೊತೆಗೆ ಸಾರ್ವಜನಿಕರೇ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ನಾವೆಲ್ಲರೂ 75ನೇ ವರ್ಷದ ಅಮೃತ ಮಹೋತ್ಸವವನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಆದರೆ ಈ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವ 75ನೇ ವರ್ಷದ ಅಂದ್ರೆ ಒಂದು ಮೈಲಿಗಲ್ಲು ಇದು ಬಹುಶಃ ಸ್ವಾತಂತ್ರ್ಯ 1947ರಲ್ಲಿ ಬಂದ್ರು ನಾವು 25 ವರ್ಷ ಅಂದ್ರೆ 1972ರಲ್ಲಿ ರಜತ ಮಹೋತ್ಸವ ಅಂತ ಹೇಳಿ 25 ವರ್ಷದ ಕಳೆದ ನಂತರ ರಜತ ಮಹೋತ್ಸವ ಅಂತ ಮಾಡ್ತೀವಿ 50 ವರ್ಷಗಳು ಕಳೆದ ನಂತರ ನಾವು ಅದನ್ನ ಸುವರ್ಣ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡಿದೀವಿ ಇವತ್ತು 75 ವರ್ಷಗಳ ಗಳಿಸಿದ ಸಂದರ್ಭದಲ್ಲಿ ನಾವು ಇವತ್ತು ಅಮೃತ ಮಹೋತ್ಸವ ಅಂತ ಹೇಳಿ ಇಡೀ ದೇಶದಾದಂತ ಈ ಸಡಗರ ಸಂಭ್ರಮದಿಂದ ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ವಿ ಮುಂದೆ 100 ವರ್ಷ ಗತಿಸಿದ ನಂತರ ಶತಮಾನೋತ್ಸವ ಅದನ್ನ ಬಹುಶಃ ನಾವು ಬಹಳಷ್ಟು ಜನ ಇರಲ್ಲ ಆದ್ರೆ ಬಹಳಷ್ಟು ಜನ ನೀವೆಲ್ಲರೂ 100ನೇ ವರ್ಷದ ಶತಮಾನೋತ್ಸವದ ಸ್ವಾತಂತ್ರ್ಯ ಸಂಭ್ರಮವನ್ನ ನೀವೆಲ್ಲರೂ ಕೂಡ ಆಚರಣೆ ಮಾಡ್ತೀರಾ
ನಿಮ್ಮೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ 100 100ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮವನ್ನ ನೀವೆಲ್ಲರೂ ಮಾಡಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಜವಾಬ್ದಾರಿಯ ಸ್ಥಾನದಲ್ಲಿ ಇರ್ತೀರಾ ನೀವೆಲ್ಲರೂ ಈ ದೇಶದ ನಾಗರಿಕ ಪ್ರಜೆಗಳಾಗಿ ಜವಾಬ್ದಾರಿಯ ಸ್ಥಾನದಲ್ಲಿ ಇರ್ತೀರಾ ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ಈ ದೇಶ ಈಗ ಇರ್ತಕ್ಕಂತ ಅಸಮಾನತೆ ಇರಬಹುದು ಜಾತಿ ವ್ಯವಸ್ಥೆ ಇರಬಹುದು ಬೇರೆ ಬೇರೆ ವಿಷಯಗಳಲ್ಲಿ ನಾವೆಲ್ಲರೂ ಕೂಡ ಇನ್ನು ಸಾಧನೆ ಮಾಡಂತದಿದೆ ಆದರೆ ಕೊನೆ ಪಕ್ಷ ಇನ್ನು 25 ವರ್ಷಗಳಿಗೆ ಬಹುಶಃ ಅಂತ ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ಈ ಭಾರತ ದೇಶವನ್ನ ನಾವೆಲ್ಲರೂ ಏನು ಕನಸು ಕಾಣ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಈ ದೇಶಕ್ಕೆ ಸಂವಿಧಾನವನ್ನ ಬರೆದಂತ ಪುಣ್ಯಾತ್ಮರ ಕನಸು ನನಸಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮೊಟ್ಟಮೊದಲಾಗಿ ಆಶಿಸುತ್ತೇನೆ ಬಂಧುಗಳೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ ತಹಸೀಲ್ದಾರರಾದಂತ ಎನ್ ರಘುಮೂರ್ತಿ ಅವರು ಮಾತಾಡಿದ್ದಾರೆ ಜೊತೆಗೆ ಅದಕ್ಕೆ ಪೂರ್ಕವಾಗಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಕೂಡ ಮಾತಾಡಿದ್ದಾರೆ ಬಹುಶಃ ನೀವೆಲ್ಲರೂ ಸ್ವಾತಂತ್ರ್ಯದ ಬಗ್ಗೆ ತಮ್ಮ ಪಠ್ಯಪುಸ್ತಕಗಳಲ್ಲಿ ಶಿಕ್ಷಣದ ವ್ಯವಸ್ಥೆನಲ್ಲಿ ತಾವೆಲ್ಲರೂ ಕೂಡ ಅಭ್ಯಾಸ ಮಾಡಿದಿರಾ ತಿಳಿದಿದ್ದೀರಾ ಒಟ್ಟಾರೆಯಾಗಿ ಸ್ವಾತಂತ್ರ್ಯ ಬ್ರಿಟಿಷರಿಂದ ಈ ದೇಶ ಮುಕ್ತಿ ಪಡೆಯೋದಕ್ಕೋಸ್ಕರ ಬಹಳಷ್ಟು ಜನ ಮಹಾತ್ಮ ಗಾಂಧಿ ಅವರು ಮೊದಲುಗೊಂಡು ನೆಹರು ಅವರು ಇರಬಹುದು ಸರ್ದಾರ್ ಬಾಯಿ ವಲ್ಲಭಭಾಯಿ ಪಟೇಲ್ ಇರಬಹುದು ಬಾಬು ರಾಜೇಂದ್ರ ಬಾಬು ಅವರು ಇರಬಹುದು ಜೊತೆಗೆ ಎಲ್ಲ ಈಗಾಗಲೇ ತ್ಯಾಗ ಬಲಿದಾನ ಮಾಡಿದಂತ ಭಗತ್ ಸಿಂಗ್ ಇರಬಹುದು ಬಹಳಷ್ಟು ಜನ ಮಹಾನೀಯರು ಈ ದೇಶಕ್ಕೋಸ್ಕರ ತ್ಯಾಗ ಬಲಿದಾನವನ್ನ ಮಾಡಿದರೆ ಅದರ ನಿಮಿತ್ತ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿಬಿಟ್ಟು ನಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ಇಂತ ಒಂದು ಸಂದರ್ಭದಲ್ಲಿ ನಾವು ಅಂತ ಮಹಾನೀಯರಿಗೆ ಗೌರವಿಸಬೇಕು ಜೊತೆಗೆ ಸ್ವಾತಂತ್ರ್ಯ ಬಂದ ಮೇಲೆ ಆ ಸಂವಿಧಾನವನ್ನು ಏನು ಈ ದೇಶಕ್ಕೆ ಕೊಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆಶಯಗಳಿಗೆ ಪೂರಕವಾಗಿ ನಾವೆಲ್ಲ ನಡೆಯಬೇಕಾಗ್ತದೆ ಬಹುಶಃ ಈಗಿನ ವ್ಯವಸ್ಥೆ ಏನು ನಾಲ್ಕು ಅಂಗಗಳಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಜೊತೆಗೆ ಪತ್ರಿಕಾರಾಂಗ ಎಲ್ಲರೂ ಸೇರಿ ನಾವು ಈ ಒಂದು ಸಂವಿಧಾನವನ್ನ ಉಳಿಸಿ ಬೆಳೆಸಿ ಜೊತೆಗೆ ಎಲ್ರಿಗೂ ನೆಮ್ಮದಿಯ ಬದುಕನ್ನ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ ಅದಕ್ಕೋಸ್ಕರನೇ ಎಲ್ಲ ಈ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಒಂದೊಂದೇ ದಾಪುಗಾಲನ್ನಾಗ್ತಾ ಆ ಒಂದು ಆಶಯವನ್ನ ಪೂರೈಸಕ್ಕೋಸ್ಕರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳುವನ್ನ ಒಂದು ಕನಸು ಗಾಂಧೀಜಿಯವರ ಕನಸು ಅಂಬೇಡ್ಕರ್ ಅವರ ಕನಸು ಎಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಎಲ್ಲರ ಕನಸು ಅದನ್ನ ನಾವು ನೆರವೇರಿಸಂತ ಸಂದರ್ಭ ಇದೆ ನಾವೆಲ್ಲರೂ ಸೇರಿ ಅದನ್ನು ನೆರವೇರಿಸಬೇಕಾಗಿದೆ ಬಂಧುಗಳೇ ನಾನು ಬಹಳಷ್ಟು ಸಮಯ ತಗೊಳ್ಳೋದಿಲ್ಲ ನಾವು 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮವನ್ನ ನಾವು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ ಏನು ಈ ದೇಶದ ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು ನಮ್ಮ ಕಾರ್ಯಾಂಗದಲ್ಲಿ ವ್ಯವಸ್ಥೆ ನಡೆಸತಕ್ಕಂತ ಅಧಿಕಾರಿಗಳ ಮುಖಾಂತರ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದಿರ್ಬೋದು ದೇಶದಲ್ಲಿರ್ತಕ್ಕಂಥದ್ದಿರ್ಬೋದು ಜೊತೆಗೆ ಸಂಘ ಸಂಸ್ಥೆಗಳಿರ್ಬೋದು ನಾವೆಲ್ಲರೂ ಸೇರಿ ಸಾರ್ವಜನಿಕರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ನಾವೆಲ್ಲರೂ ವಿಶೇಷವಾಗಿ ವಿಶಿಷ್ಟವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಚಳ್ಳಕೆರೆಯಲ್ಲೂ ಕೂಡ ಏನು ನಾವು 13ನೇ ತಾರೀಕಿಂದ ನಿಮ್ಮೆಲ್ಲರ ಸಹಕಾರ ಬಹುಶಃ ವಿದ್ಯಾರ್ಥಿನಿಯರು ಈ ಒಂದು HPPC ಕಾಲೇಜಿನ 1250 ಮೀಟರ್ ಉದ್ದದ ಒಂದು ರಾಷ್ಟ್ರಧ್ವಜವನ್ನು ಅನಾವರಣ ಮಾಡಿ ಈ ನಗರ ಪ್ರದೇಶದಲ್ಲಿ ಸಂಚರಿಸಿ ನಾವು ಒಂದು ದೇಶ ಪ್ರೇಮವನ್ನ ನಿಮ್ಮೆಲ್ಲರೂ ಮೆರೆದಿದ್ದೀರಾ ನಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ಅದಕ್ಕೆ ನಮ್ಮ ತಹಸೀಲ್ದಾರ್ ಅವರು ಶಿಕ್ಷಣ ಇಲಾಖೆಯ BU ಆದಂತ ಸುರೇಶ್ ಅವರು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅದಕ್ಕೆ ಸಹಕರಿಸಿದ್ದಾರೆ ಬಹಳಷ್ಟು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ
ನಿನ್ನೆ ಬೈಕ್ ರ್ಯಾಲಿಯನ್ನ ಕೂಡ ಆಯೋಜಿಸಿದ್ರು ಜೊತೆಗೆ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಿದ್ರು ಜೊತೆಗೆ ಇವತ್ತು ಯಾವುದೇ ಒಂದು ಬೇರೆ ವಿಶೇಷ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಇಲಾಖೆ ಮುಖಾಂತರ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದರೆ ನೀವೆಲ್ಲರೂ ಗೌರವವನ್ನ ಸಲ್ಲಿಸಿದಿರಾ ಜೊತೆಗೆ ಈ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರತಕ್ಕಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಶಾಸಕ ನಾನು ಇವತ್ತು ಮೊಶೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇತರ ಚುನಾವಣೆಗಳಿಗೆ ಮತ್ತೆ ಅದಕ್ಕೆಲ್ಲ ಸೀಮಿತ ಆಗಿರಲಿಲ್ಲ ಆಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಸ್ಥಾಪನೆ ಆಗಿ ಮಹಾತ್ಮ ಗಾಂಧಿ ಅವರ ಆದಿಯಾಗಿ ಈಗಾಗಲೇ ನಾನು ಏನು ನೆನೆಸ್ತೆ ಅಂತ ಮಹಾತ್ಮರ ಒಂದು ಎಲ್ಲ ಸಹಕಾರದೊಂದಿಗೆ ಸ್ವಾತಂತ್ರ್ಯ 1947 ರಲ್ಲಿ ಬರ್ತದೆ 1885 ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗ್ತದೆ ಜೊತೆಗೆ ಏನು 1947 ರಿಂದ 1952 ರಲ್ಲಿ ಏನು ಚುನಾವಣೆ ಆಗ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ಅಂದಿನಿಂದ ಇಂದಿವರೆಗೂ ಬಹುಶಃ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 60 ವರ್ಷಗಳ ಕಾಲ ಈ ದೇಶವನ್ನ ರಾಜ್ಯವನ್ನ ಇಲ್ಲಿ ಆಡಳಿತ ಮಾಡಿರತಕ್ಕಂತದ್ದು ಆಗಿನ ಸಂದರ್ಭದಲ್ಲಿ ಬಹಳಷ್ಟು ಸವಲತ್ತುಗಳು ಇರಲಿಲ್ಲ ಆದರೆ ಅದನ್ನ ದಾಪುಗಳಾಗ್ತಾ ನಾವು ಈ ಅಂತ ತಲುಪಿದೀವಿ 75 ವರ್ಷದಲ್ಲಿ ಬೇರೆ ಪಕ್ಷಗಳವರು ಮಾಡಿದರೆ ಒಟ್ಟಾರೆಯಾಗಿ ಈಗಿನ ಸಂದರ್ಭ ನಮ್ಮ ಉಮೇಶ್ ಅವರು ಹೇಳ್ತಾ ಇದ್ದರು ಬಹುಶಃ ಎಲ್ಲ ಜಾತಿ ಜನಾಂಗದವರು ಈ ಸ್ವಾತಂತ್ರ್ಯ ತಂದು ಕೊಡ್ಲಿಕ್ಕೆ ತಮ್ಮ ಜೀವನವನ್ನು ಒತ್ತೆ ಇಟ್ಟಿದ್ದಾರೆ ಹಾಗಾಗಿ ನಾವು ಈ ಒಂದು ಕರ್ನಾಟಕ ಇರಬಹುದು ದೇಶ ಇರಬಹುದು ಸರ್ವ ಜನಾಂಗದ ವಿಶೇಷವಾಗಿ ಕರ್ನಾಟಕ ಅಂತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕವಿಗಳೆಲ್ಲ ಹೇಳ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಇರಬೇಕು ನಾವು ಆದರೆ ಎಲ್ಲೋ ಕಡೆಗೆ ಪರಿಸ್ಥಿತಿ ಆ ರೀತಿಯಾಗಿ ಇಲ್ಲ ಕಾರಣ ರಾಜಕಾರಣ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರಕ್ಕೋಸ್ಕರ ಯಾವುದೇ ಪಕ್ಷ ಇರಲಿ ಅದನ್ನ ಜನರು ತೀರ್ಮಾನ ಮಾಡಿರ್ತಕ್ಕಂತದ್ದು ಆ ರಾಜಕಾರಣಿಗಳಿಗೋಸ್ಕರ ಜನಸಾಮಾನ್ಯರ ಸಾರ್ವಜನಿಕರ ಬದುಕು ಬೇರೆ ಬೇರೆ ದಿಕ್ಕಲ್ಲಿ ಕೆಲವು ಆಗ್ತದೆ ಕೆಲವು ವಿನಾಕಾರಣ ಬಹುಶಃ ನಾವೆಲ್ಲ ತ್ಯಾಗ ಬಲಿದಾನಗಳನ್ನ ಸ್ವಾತಂತ್ರ್ಯಕ್ಕೋಸ್ಕರ ನೋಡಿದೀವಿ ಈಗ ತ್ಯಾಗ ಬಲಿದಾನಗಳು ಆಗ್ತವೆ ಅಂದ್ರೆ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಯಾವುದೇ ಪಕ್ಷಗಳಲ್ಲಿ ಆದ್ರೆ ನಾವು ಬಹುಶಃ ನಾನಾದ್ರೂ ಇರೋದಿಲ್ಲ ಬಹುಶಃ ಅಮೃತ ಮಹೋತ್ಸವದಲ್ಲಿ ನಾನು ಇರ್ತೀನಿ ಗೊತ್ತಿಲ್ಲ ಈಗ ನಮಗಾಗಲೇ 59 ವರ್ಷ ಬಹುಶಃ ಇನ್ನು 85 ವರ್ಷ ಬದುಕಿದ್ರೆ ಅಮೃತ ಮಹೋತ್ಸವ ಸಿಗ್ತದೆ ಬಹುಶಃ ಅಂತ ಇಚ್ಛೆನೂ ಇಲ್ಲ ಬಹುಶಃ ನನ್ನ ಇಚ್ಛೆ ನೀವೆಲ್ಲರೂ ಇರ್ತೀರಾ ಅಂತ ಒಂದು ಸಂದರ್ಭಕ್ಕೆ ತಕ್ಕಂತೆ ನೀವೆಲ್ಲರೂ ಬಹುಶಃ ನಾವೇನು ನಮ್ಮ ಮಹಾನೀಯರು ಕನಸನ್ನ ಕಂಡಿದರೆ ಆ ಕನಸು ನೀವೆಲ್ಲರೂ ನನಸನ್ನ ಮಾಡಬೇಕು ಬಹುಶಃ ನಾನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಏನು ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧಿಯವರ ಆದಿಯಾಗಿ ಏನು ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಚಳವಳಿಗಳನ್ನು ಮಾಡ್ತಾ ಇದ್ರು ಅಸಹಕಾರ ಚಳವಳಿಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಪೂರ್ವಕವಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿರ್ದೇಶನದಂತೆ ಈ ಕ್ಷೇತ್ರದಲ್ಲಿ ನಾನು ಮೋದೂರಿಂದ ತುದ್ನೂರು ವರೆಗೂ ಪಾದಯಾತ್ರೆ ನಮ್ಮಕೊಂಡು ಸುಮಾರು 7 ದಿವಸಗಳ ಕಾಲ 121 ಕಿಲೋಮೀಟರ್ ನಡೆದು ಅಲ್ಲಿ ಒಂದು ಸಮಾರೋಪ ಸಮಾರಂಭ ಮಾಡಿದ್ವಿ ಕಾರಣ ತುರ್ನೂರು ಗ್ರಾಮ ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತ ಈಸನೂರು ಗ್ರಾಮ ಇದೆ ಅದೇ ರೀತಿಯಾಗಿ ಆ ತುರ್ನೂರು ಗ್ರಾಮನ ಕೂಡ ಅಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಮಹನೀಯರು ಸೆರೆವಾಸವನ್ನ ಅನುಭವಿಸಿದಂತವರು ಸುಮಾರು 10 ವರ್ಷಗಳ ಕಾಲ ಹೋರಾಟ ಮಾಡಿರ್ತಾರೆ ಅದರ ನೆನಪಾಗಿ ಅಲ್ಲಿ ನಾವು ಆ ಸಮಾರೋಪ ಸಮಾರಂಭ ಮಾಡಿದ್ವಿ ಪಾದಯಾತ್ರಾ ಸಂದರ್ಭದಲ್ಲಿ 6 ಪಂಚಾಯತ್ಗಳಲ್ಲಿ ನಾನು 6 ದಿವಸ ಗ್ರಾಮವಾಸ್ತವ್ಯ ಅಲ್ಲೇ ವಾಸ್ತವ್ಯ ಮಾಡಿ ಮರುದಿನ ಸಾರ್ವಜನಿಕರ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಸ್ವಲ್ಪ ಮಟ್ಟಿಗೆ ಆಲಿಸಿ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ನಾವು ಮಾಡಿದ್ವಿ ಅದೇ ರೀತಿ ಬೇರೆ ಬೇರೆ ಪಕ್ಷದವರು ಬೇರೆ ರೀತಿಯಲ್ಲಿ ನಾವೆಲ್ಲರೂ ಒಂದು ರಾಜಕಾರಣದಲ್ಲಿ ಬೇರೆ ಪಕ್ಷ ಇದ್ದು ಸ್ವಾತಂತ್ರ್ಯವನ್ನ ಎಲ್ಲರೂ ಕೂಡ ಸಮ ರೀತಿಯಲ್ಲಿ ನಾವೆಲ್ಲ ಆಚರಣೆ ಮಾಡಿದ್ವಿ ನೀವು ಕೂಡ ಏನು ಮೊನ್ನೆ 13ನೇ ತಾರೀಕು ಧ್ವಜಾರೋಹಣವನ್ನ ಅನಾವರಣ ಮಾಡ್ತಾ ನೀವು ಪಾದಯಾತ್ರೆ ಮಾಡಿದಿರಿ ಎಚ್ಬಿಪಿಸಿ ಕಾಲೇಜಿನ ಸುಮಾರು 2,500 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರು ಸುಮಾರು 3 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಚಲಿಸಿ ನಗರದಲ್ಲಿ ಸ್ವಾತಂತ್ರ್ಯ ಪ್ರೇಮವನ್ನ ತಂದು ಕೊಟ್ಟಿರ್ತಕ್ಕಂಥ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಅವರು ಬಹಳಷ್ಟು ಇಚ್ಛಾಶಕ್ತಿ ಉಳ್ಳಂತವರು ಎಲ್ಲ ಯೋಜನೆಗಳನ್ನ ನೆಪ ಮಾತ್ರಕ್ಕೆ ಮಾಡಿದ್ರೆ ಎಲ್ಲನೂ ಕೂಡ ಅದರಲ್ಲಿ ತಮ್ಮ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಜೊತೆಗೆ ತಗೊಂಡು ಜನಪ್ರತಿನಿಧಿಗಳನ್ನ ಜೊತೆಗೆ ತಗೊಂಡು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ನಮ್ಮ ಚಳ್ಳಕೆರೆಯಲ್ಲಿ ಆಯೋಜಿಸಿದರೆ ಈಗಾಗಲೇ ಪ್ರತಿ ಸಾರಿ ನಾನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ
ಈಗ ನಾನು ನಿಮ್ಮ ಮುಂದೆ ನಿಂತಿರತಕ್ಕಂತದ್ದು 10ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮ ಅಂದ್ರೆ ನಾನು ಶಾಸಕನಾಗಿ ಈ ತಾಲೂಕು ಈ ಕ್ಷೇತ್ರಕ್ಕೆ 10 ವರ್ಷಗಳು ಗಳಿಸಿದೆ ಇದು 10ನೇ ಒಂದು ಭಾಷಣ ಅಂತ ಹೇಳಿ ನಾನು ಭಾವಿಸ್ತೀನಿ ಇಂತ ಒಂದು ಸಂದರ್ಭದಲ್ಲಿ ಏನ 13 ರಲ್ಲಿ ಈ ಕ್ಷೇತ್ರದ ಮತದಾರರು ನನ್ನನ್ನು ಶಾಸಕನಾಗಿ ಮಾಡಿದ್ರು 13 ರಿಂದ 18 ವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿ ಇತ್ತು ಆ ಸಂದರ್ಭದಲ್ಲಿ ಕೋಶ ನಿಮಗೆಲ್ಲ ಗೊತ್ತಿರತಕ್ಕಂತದ್ದು ಅದನ್ನ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಬಹಳಷ್ಟು ನಗರ ಪ್ರದೇಶದಲ್ಲಿ ನಿಮ್ಮ ರಸ್ತೆ ಅಗಲೀಕರಣದಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜು ಜಿಟಿಟಿಸಿ ಏನು ವಿಧಾನಸೌಧ ಹಳೆ ಆಫೀಸಿನ ಹಳೆ ತಾಲೂಕು ಆಫೀಸಿನ ನವೀಕರಣ ಇರಬಹುದು ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಇರಬಹುದು ಖಾಸಗಿ ಬಸ್ ಸ್ಟ್ಯಾಂಡ್ ಇರಬಹುದು ಎಲ್ಲ ತಾಲೂಕಿನ ಕಚೇರಿಗಳು ಇರಬಹುದು ಸಮುದಾಯ ಭವನಗಳು ಇರಬಹುದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಸುಮಾರು 350 ಕ್ಕೂ ಹೆಚ್ಚು ಸಮುದಾಯ ಭವನಗಳು ಆರ್ಓ ಪ್ಲಾಂಟ್ಗಳು ಸಿಸಿ ರಸ್ತೆಗಳು ಅಪ್ರೋಚ್ ರೋಡ್ಗಳು ಗಂಗಾ ಕಲ್ಯಾಣ ಯೋಜನೆಗಳು ಏನೆಲ್ಲ ಆಗಿದ್ರೆ ನಾನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದು ಆ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮುಂಜಿರಾಗಿರತಕ್ಕಂತ ಯೋಜನೆಗಳನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ತಾಲ್ಲೂಕಿನ ಎಲ್ಲ ಸಾಮಾನ್ಯ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ವಿಶೇಷವಾಗಿ ಅವರನ್ನ ಅಭಿನಂದಿಸುತ್ತೇನೆ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ ಬಂಧುಗಳೇ ನಾನು ಬಹುಶಃ ಈ ಕ್ಷೇತ್ರದ ಜನರಿಗೆ ಒಂದು ನಾಣ್ಣುಡಿ ಇದೆ ಏನು ನಾವು ಒಂದು ದಿವಸಕ್ಕೆ ಒಬ್ಬರಿಗೆ ಯಾರಿಗಾನ ನಾವು ಮೀನ್ ಕೊಟ್ಟರೆ ಆ ದಿವಸದ ಒಂದು ಆಹಾರ ಆಗಬಹುದು ಮಾರನೇ ದಿವಸನ ಬೇಕಾಗುತ್ತೆ ಆದ್ರೆ ನಾವು ಯಾವ ರೀತಿಯಾಗಿ ಶಾಶ್ವತವಾದ ಕೆಲಸಗಳು ಶಾಶ್ವತವಾದ ಕೆಲಸಗಳು ತುಂಗಭದ್ರಾ ಈ ನೀರಿಂದ 2380 ಕೋಟಿ ಅಂದ್ರೆ 5 ತಾಲೂಕುಗಳು ಮಡಕಲ್ಮುರು ಇರಬಹುದು ಪಾವಗಡೆ ಇರಬಹುದು ಚಳ್ಳಕೆರೆ ಮತ್ತು ಕೂಡ್ಲಿಗಿ ಜೊತೆಗೆ ಕುಗ್ನೂರು ಹೋಬಳಿ ಚಿತ್ರದುರ್ಗ ತಾಲೂಕಿನ 5 ತಾಲೂಕಿಗೆ ಬರದ ನಾಡು ಜೊತೆಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರು ವಾಸ ಮಾಡುತ್ತೆ ಅಂತ ಹೇಳಿ ಎಲ್ಲ ಹಳ್ಳಿಗಳಿಗೂ ಕುಡಿಯೋ ನೀರನ್ನ ಕೊಟ್ಟಿರ್ತಕ್ಕಂಥ ಶಾಶ್ವತವಾಗಿರ್ತದೆ ಅದೇ ರೀತಿ ಭದ್ರಾ ಮೇಲ್ದಂಡೆಯಲ್ಲಿ ಎಲ್ಲ ಕೆರೆಗಳಿಗೂ ನೀರನ್ನ ಕೊಡುವಂಥದ್ದು ಬಹುಶಃ 2013 ವರೆಗೂ ಬರೀ 9 ಕೆರೆಗಳಿಗೆ ಮಾತ್ರ ಇತ್ತು ಅದನ್ನ 2013 ರಿಂದ 18 ವರೆಗೆ ಇದ್ದಂತ ಸರ್ಕಾರದಲ್ಲಿ 51 ಕೆರೆಗಳಿಗೆ ನೀರನ್ನ ಕೊಡುವಂತ ಕೆಲಸ ವೇದಾವತಿ ನದಿಗೆ 110 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಬಿಜೆಪಿ ಈಗ ಸರ್ಕಾರ ಇದ್ದನ್ನು 15 ರಲ್ಲಿ ಆ ಒಂದು ಆದೇಶ ಆಯ್ತು 0.25 TMC ನೀರನ್ನ ಶಾಶ್ವತವಾಗಿ ಚಳ್ಳಕೆರೆ ಕ್ಷೇತ್ರಕ್ಕೆ ವಾಣಿವಿಲಾಸ ಸಾಗರದಿಂದ ಬಿಡಬೇಕಂತ ಹೇಳಿ ಅದರ ಪ್ರಯುಕ್ತ ಈಗಾಗಲೇ ಇವೆಲ್ಲ ನೋಡಿದ್ದೀರಾ ಬ್ಯಾರೇಜ್ಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಜೊತೆಗೆ ನೀರನ್ನ ಕೂಡ ಹರಿಸಿರ್ತಕ್ಕಂಥದ್ದು ಇಂಥ ಒಂದು ಶಾಶ್ವತವಾದ ಕೆಲಸ ಅಂತ ಶಾಶ್ವತವಾದ ಕೆಲಸಗಳು ಜೊತೆಗೆ ಇಂಥ ಶಿಕ್ಷಣ ವ್ಯವಸ್ಥೆಗೆ ಇಂಜಿನಿಯರಿಂಗ್ ಕಾಲೇಜು ವೃತ್ತಿ ಶಿಕ್ಷಣಕ್ಕೆ ಜಿಟಿಟಿಸಿ ಏನು ಎಲ್ಲ ಹೋಬಳಿಗೊಂದೊಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಐಟಿಐ ಕಾಲೇಜುಗಳು ಪದವಿ ಕಾಲೇಜುಗಳು ಬಿಸಿಎ ಮಾಸ್ಟರ್ ಇರ್ಬೋದು ಬೇರೆ ಬೇರೆ ಈಗಾಗಲೇ ಇಲ್ಲಿ ನಿಂತ ಬಯಲು ರಂಗಮಂದಿರ ಬಹುಶಃ ನಾನು 13 ರಲ್ಲಿ ಇಲ್ಲಿ ML ಆದಂತ ಸಂದರ್ಭದಲ್ಲಿ ಬಹಳಷ್ಟು ಹಳೆಯದು ಹಿಂದೆ ಏನು ನಮ್ಮ ಹಿರಿಯರು ಶಾಸಕರು ಇರ್ಬೋದು ಬೇರೆ ಬೇರೆ ನಿರ್ಮಾಣ ಮಾಡಿದಂತ ಆ ಸಂದರ್ಭ ತಕ್ಕಂತ ನಾನು ಯಾವತ್ತು ಹೇಳ್ತೀನಿ ನಾನೇನ್ ಮಾಡಿದ್ದೀನಿ ಹೇಳ್ತೀನಿ ಬಹುಶಃ ನಮ್ಮ ಹಿರಿಯರು ಏನು ದಿವಂಗತ ಮಾಜಿ ಸಚಿವರಾದಂತ ತಿಪ್ಪೇಸ್ವಾಮಿಯವರು ಇರ್ಬೋದು ಜೊತೆಗೆ ಎನ್ ಜಯಣ್ಣನವರು ಇರ್ಬೋದು ಮಾನ್ಯ ಶ್ರೀ ಸುಧಾಕರ್ ಅವರು ಇರ್ಬೋದು ಬೇರೆ ಬಹುಶಃ ನಾನು 10ನೇ ಶಾಸಕ ಈ ತಾಲೂಕಿಗೆ 10ನೇ ಶಾಸಕ ಅಂತ ನಾನು 2 ಬಾರಿ ಶಾಸಕ ಆಗಿದ್ದೀನಿ ಹಿಂದೆ ಏನು ಅವರು ಅಭಿವೃದ್ಧಿ ಮಾಡಿದ್ರು ಅವರ ಆರ್ಥಿಕ ಅನುದಾನಗಳಿಗೆ ಅನುಸಾರವಾಗಿ ಅದನ್ನ ನಾನು ಮುಂದೆ ತಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ ಬಂಧುಗಳೇ ಒಟ್ಟಾರೆಯಾಗಿ ಇವೆಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಇಲ್ಲಿ ಕುಂತ ಎಲ್ಲ ಹಂತದ ಜನಪ್ರತಿನಿಧಿಗಳು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ನಾವೇನು ರಸ್ತೆ ಅಗಲೀಕರಣ ಇರ್ಬೋದು ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಏನೆಲ್ಲ ಮಾಡಿದೀವಿ ಪಕ್ಷಾತೀತವಾಗಿ ನಮ್ಮ ನಗರಸಭೆ ಸದಸ್ಯರುಗಳು ಅಧ್ಯಕ್ಷರುಗಳು 13ರಿಂದ 18ರವರೆಗೆ ಇದ್ದಂಥವ್ರು ಇರ್ಬೋದು ಈಗಿನವ್ರು ಇರ್ಬೋದು ಅವರೆಲ್ಲರ ಸಹಕಾರದಿಂದ ನಾವು ಮಾಡಿದೀವಿ ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕು ಪಂಚಾಯತಿ ಮೆಂಬರ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಏನು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ
ಸಹಕಾರದೊಂದಿಗೆ ಒಟ್ಟಾರೆಯಾಗಿ ಖಂಡಿತವಾಗ್ಲೂ 10 ವರ್ಷ ನಿಮ್ಮ ಶಾಸಕನಾಗಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾನು 6 ವರ್ಷ ನಾನು ಅಧಿಕಾರದಲ್ಲಿ ಇದ್ದಂತ ಪಕ್ಷದಲ್ಲಿ ಶಾಸಕ ಆಗಿದ್ದೆ ನಾನು 3.5 ವರ್ಷ 4 ವರ್ಷ 3.5 ವರ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದೀನಿ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಏನು ನಮ್ಮ ಪದವಿ ಕಾಲೇಜನ್ನ ತುರುನಲ್ಲಿ ಇದ್ದಂತ ಕಾಲೇಜನ್ನ ನಿಪ್ಪಾಣಿ ವರ್ಗಾಯಿಸಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನನಗೆ ಬೆಂಬಲ ನೀಡಿದರೆ ಮಠಾಧೀಶ ನೀಡಿದರೆ ಅಂದ್ರೆ ನಾನು ಯಾಕೆ ಇದಕ್ಕೆ ಬರ್ತಾ ಇದ್ದೆ ಅಂತ ಇದಕ್ಕೆ ಪೂರ್ವವಾದಂತದ್ದು ಏನು ಪ್ರತಿಭಟನೆ ಇದೆ ಏನು ಪಾದಯಾತ್ರೆ ಇದೆ ಅದನ್ನು ಮಾಡ್ತಾ ನಾನು ಆ ಕಾಲೇಜನ್ನ ಉಳಿಸ್ಕೊಂಡಿರ್ತಕ್ಕಂತದ್ದು ತುರ್ನೂರ್ನ ಕಾಲೇಜನ್ನ ಜೊತೆಗೆ ವಿರೋಧ ಪಕ್ಷ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ನಾನು ಬಹಳಷ್ಟು ರಾಜಕೀಯ ಬೇರೆ ಕಾಂಟ್ರವರ್ಸಿಗೆ ಹೋಗಲ್ಲ ಟೀಕೆಗೆ ಹೋಗಲ್ಲ ನಾನು ಅದೇ ಸರ್ಕಾರ ಇದ್ರೆ ಅವರಿಗೆ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿ ಯಾರಿರ್ತಾರೆ ಸರ್ಕಾರ ಯಾರಿರ್ತಾರೆ ಮುಖ್ಯಮಂತ್ರಿ ಆದವರು ಇಡೀ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಬಯಸ್ಬೇಕು ಮಂತ್ರಿಗಳಾದವರು ಕೂಡ ಅದೇ ರೀತಿಯಾಗಿ ನನ್ನ ಇಲಾಖೆಯ ಸಚಿವನಾಗಿದ್ದೀನಿ ಎಲ್ಲ ಭಾಗಗಳಲ್ಲಿ ಎಲ್ಲ ಶಾಸಕರ ಕ್ಷೇತ್ರದಲ್ಲಿ ಆಗ್ಬೇಕಂತ ಹೇಳಿ ಬಯಸ್ಬೇಕು ಶಾಸಕನಾದವರು ಕೂಡ ಅಷ್ಟೇ ಶಾಸಕನಾದವರಿಗೆ ನನಗೆಲ್ಲ ಗೊತ್ತಿರ್ತದೆ ಯಾವ್ಯಾವ ಬೂತಲ್ಲಿ ಓಟ್ಗಳು ಬಂದಿಲ್ಲ ಅಂತ ಕೆಲವು ರಾಜಕಾರಣಿಗಳು ಯಾವ ಬೂತಲ್ಲಿ ಓಟ್ ಬಂದಿಲ್ಲ ಅದರಲ್ಲಿ ಮಾಡಬೇಡಿ ಕೆಲಸ ಅಂತಾರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಯಾವ ವಿರೋಧ ಪಕ್ಷದ ಶಾಸಕರು ಇರ್ತಾರೆ ಅವರಿಗೆ ಅನುದಾನಗಳನ್ನು ಸ್ಯಾಂಕ್ಷನ್ ಆಗಿರೋದು ನಿಲ್ಸೋದು ಮಂಜೂರು ಮಾಡೋದು ನಿಲ್ಸೋದು ಅದಕ್ಕೆ ವಿಶೇಷವಾಗಿ ಒಂದು ಉದಾಹರಣೆ ಹೇಳ್ತೀನಿ 3502 ಮನೆ ಚಳ್ಳಕೆರೆ ಯಾದವ ಜನಾಂಗಕ್ಕೆ ಅಲೆಮಾರಿ ಅದೇ ಅಲೆಮಾರಿ ಜನಾಂಗಕ್ಕೆ ಯೋಜನೆಯಲ್ಲಿ ಮಂಜೂರಾಗಿದ್ದನ್ನ ಸುಮಾರು 6-7 ತಿಂಗಳು ತಡೆ ಹಿಡಿದ್ರು ಬಹುಶಃ ನಿಮ್ಮೆಲ್ಲರ ಶಕ್ತಿ ನೀವೇನ್ ನನಗೆ ಶಾಸನ ಮಾಡಿದ್ರೆ ನಮ್ಮ ಮೀಟಿಂಗ್ ಕಮಿಟಿ ಮೀಟಿಂಗ್ ಇರ್ಬೋದು ವಿಧಾನಸೌಧದಲ್ಲಿ ಇರ್ಬೋದು ಅದನ್ನ ಮಾತಾಡಿ ಅದನ್ನ ಎಲ್ಲ ರೀತಿಯಾದ ಅವರಿಗೆ ಕನ್ವಿನ್ಸ್ ಮಾಡಿ ನಾವು ಪಡೆದಂತದ್ದು ಹಾಗಾಗಿ ನಾನು ವಿರೋಧ ಪಕ್ಷದ ಶಾಸಕ ಇದ್ದನ್ನು ಬಲವಂತದಿಂದ ಕೆಲವೊಂದು ಅನುದಾನಗಳು ನಿಂತಿದ್ದಾವೆ ಬಹುಶಃ ನಮ್ಮ ವಾಲ್ಮೀಕಿ ಭವನ ಇರ್ಬೋದು ಜಗಜೀಂದ್ರ ಭವನ ಇರ್ಬೋದು ಸುಮಾರು 3 ವರ್ಷಗಳಾಗಿದ್ದನ್ನು ಕೂಡ ಅದಕ್ಕೆ ಅನುದಾನವನ್ನ ಕೊಡೋದಕ್ಕೆ ನಿಧಾನ ಮಾಡ್ತಾರೆ ಎರಡೂ ಕೂಡ ಇನ್ನು ನಡೆದಿಲ್ಲ ಇಂಥವೆಲ್ಲ ಇದಾವೆ ಒಂದುಗಳಿದೆ ರಾಜಕೀಯ ಆದಂಗೆ ಆಗುತ್ತೆ ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಆದ್ರೂ ನಿಮ್ಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನೀವು ದೇಶ ಪ್ರೇಮವನ್ನ ಬೆಳೆಸ್ಕೋಬೇಕು ರಾಜಕಾರಣಿಗಳ ಮಾತುಗಳನ್ನಾಗಿರ್ಬೋದು ನೀವು ಶಾಲಾ ಕಾಲೇಜುಗಳಲ್ಲಿ ನೆಮ್ಮದಿಯಿಂದ ನಿಮ್ಮ ವಿದ್ಯಾಭ್ಯಾಸ ಮಾಡಬೇಕು ಬಹುಶಃ ರಾಜಕಾರಣ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಗೆ ನೀವು ಅದನ್ನ ಯಾವತ್ತೂ ಕೂಡ ಅದನ್ನ ನೀವೆಲ್ಲರೂ ಬುದ್ಧಿವಂತರಿದ್ದೀರಾ ನೀವೆಲ್ಲರೂ ಪದವಿಯನ್ನು ಓದಂತ ಮಕ್ಕಳು ಇದ್ದೀರಾ ನೀವೆಲ್ಲರೂ SSLC ಓದಂತ ಮಕ್ಕಳು ಇದ್ದೀರಾ ನೀವೆಲ್ಲರೂ ಯೋಚನೆ ಮಾಡ್ಬೇಕು ಯಾವ ಕಾರಣಕ್ಕೋಸ್ಕರ ಇದಾಗ್ತಾ ಇದೆ ಯಾವ ಪಕ್ಷದವರು ಯಾವ ವ್ಯಕ್ತಿ ಮುಂದೆ ಶಾಸಕನಾಗ ಕೇಳ್ತಾನೋ ಅಥವಾ ಇನ್ನೊಂದು ಮಂತ್ರಿಯಾಗ ಕೇಳ್ತಾನೋ ಅಥವಾ ಅಧಿಕಾರದಲ್ಲಿ ಬರೋದಕ್ಕೋಸ್ಕರ ಹೇಳ್ತಾನ ಅಂತ ಹೇಳಿ ನೀವು ಯೋಚನೆ ಮಾಡುವಂತ ಸಂದರ್ಭ ನಾನು ಯಾಕೆ ವಿಶೇಷವಾಗಿ ಹೇಳ್ತೀನಿ ನಾನೊಬ್ಬ ರಾಜಕಾರಣಿ ಆಗಿದ್ದೀನಿ ಅದನ್ನು ಕೂಡ ನನ್ನ ಆತ್ಮಸಾಕ್ಷಿಯಾಗಿ ಬಹುಶಃ ಈ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಡೀತಾ ಇಲ್ಲ ನನ್ನ ಅನುಭವದಲ್ಲಿ ನಾವು ಊಹಿಸಿದ ರೀತಿಯಲ್ಲಿ ರಾಜಕಾರಣ ಇಲ್ಲ ಅದು ಸರಿ ಹೋಗ್ಬೇಕು ಉಮೇಶ್ ಅವ್ರು ಹೇಳ್ತಾ ಇದ್ರು ಯಾರ ಯಾರ ಅಂತಾರೆ ಅವರಂತಾರೆ ಇವರಂತಾರೆ ಅಂದ್ರೆ ಬೇರೆ ಬೇರೆ ಪಕ್ಷದಲ್ಲಿ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಾವು ನಮ್ಮ ಪಕ್ಷ ಸ್ವಾತಂತ್ರ್ಯ ತಂತು ಅಂತ ನಾವು ಹೇಳ್ತೀವಿ ಬಹುಶಃ ಅದಕ್ಕೆ ನೀವು ಇತಿಹಾಸ ನೋಡ್ಬೋದು ಇನ್ನು ಬೇರೆ ಪಕ್ಷದವರು ಹೇಳ್ತಾರೆ ಅವ್ರು ಏನ್ ಸ್ವಾತಂತ್ರ್ಯ ಏನ್ ಮಾಡಿದ್ದಾರೆ ಯಾರ್ಯಾರು ಹೋರಾಟ ಮಾಡಿದಂತ ಅದು ಇತಿಹಾಸ ಇರ್ತದೆ ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಮುಂದೆ ಯಾವುದೇ ಸುಳ್ಳುಗಳನ್ನ ಯಾವುದೇ ಭರವಸೆಗಳನ್ನ ಕೊಟ್ಟರು ನಿಮ್ಗೆಲ್ರಿಗೂ ಗೊತ್ತಾಗಂತದ್ದು ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸೇರಿದ್ದೀರಾ ಬಹುಶಃ ನೀವೆಲ್ಲರೂ ಶಿಕ್ಷಣದ ಜೊತೆಗೆ ಮೌಲ್ಯಗಳು ಆ ಮೌಲ್ಯಗಳೇನಿದೆ ಶಿಕ್ಷಕ ಎಲ್ಲ ಹೇಳ್ತಾ ಇರ್ತಾರೆ ಪಾಠ ಪುಸ್ತಕಗಳು ಏನಿದಾವೆ ಅವನ್ ಬಿಟ್ಟು ಬೇರೆ ಮಾರಲ್ ಎಜುಕೇಶನ್ ಹೇಳ್ತಾರೆ ಆ ಮಾರಲ್ ಎಜುಕೇಶನ್ ಏನಿದೆ ಮೌಲ್ಯಗಳೇನಿದೆ ಅದು ಬಹಳಷ್ಟು ನಿಮ್ಮ ಜೀವನಕ್ಕೆ ನಿಮ್ಮ ವೃತ್ತಿ ಜೀವನಕ್ಕೆ ನೀವು ಸಾಮಾನ್ಯ ಪ್ರಜೆಯಾಗಿ ಈ ದೇಶದ ಪ್ರಜೆಯಾಗಿ ಈ ನಾಡಿನ ಪ್ರಜೆಯಾಗಿ ನೀವೆಲ್ಲ ಬದುಕಂತದ್ದು ಯಾರಿಗೂ ಕೂಡ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಬದುಕಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹನೀಯರಿಗೆಲ್ಲರಿಗೂ ಕೂಡ ನೀವು ಗೌರವ ಸಲ್ಲಿಸಿದಂತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ವೇಳೆ ಆಗಿದೆ ನೋಡಿ ನಮ್ಮ ಮಕ್ಕಳು ಲಾಸ್ಟ್ ವಾರಿಯರ್ ಸ್ಕೂಲ್ ಅವರು ಅವರು ಇಲ್ಲ ಇದ್ದಾರೆ ನಾನು ಕೂಡ ಈಗ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಅಲ್ಲಿನೂ ಕೂಡ ಇದೇ ಕೆಲಸ ಇನ್ನು ಏನು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ನ್ಯಾಷನಲ್ ಹೈಸ್ಕೂಲ್ಗೋಸ್ಕರ ಪಾದಯಾತ್ರೆ ಇಲ್ಲಿ ನಮ್ಮ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಹೋಗಿದರೆ ನಾನು ಅದರಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಸುಮಾರು 1 ಲಕ್ಷ ಜನ ಸೇರಿ ಆತ ಸ್ವಾತಂತ್ರ್ಯ ತಂದ್ಬಿಟ್ಟಂತ ಎಲ್ಲ ಮಾನ್ಯರಿಗೂ ಗೌರವ ಸಲ್ಲಿಸಿದ ಕಾರ್ಯಕ್ರಮ ಇರೋದ್ರಿಂದ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಇದರಲ್ಲಿ ಮೊಟ್ಟಗೊಳಿಸಿದೀವಿ ಯಾರು ಕೂಡ ಅನ್ಯಂತ ಭಾವಿಸ್ಬೇಡಿ ಈ ವಾರಿಯರ್ ಸ್ಕೂಲ್ ಆದ್ಮೇಲೆ
ಬೇರೆ ಏನಿದೆ ಬೇರೆ ಕಾರ್ಯಕ್ರಮಗಳು ಇದ್ದವೆ ನಮ್ಮ ಅತಿಥಿಗಳಲ್ಲಿ ಯಾರಾದರೂ ಮಾತಾಡಬೇಕು ಅಂತ ಇದ್ದರು ಬಹುಶಃ ಯಾರು ಕೇಳಿಲ್ಲ ನಮ್ಮ ಉಮೇಶ್ ಅವರು ಕೇಳಿದ್ರು ಅವರು ಬಹಳಷ್ಟು ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ ಬಹುಶಃ ಅವರು ಕಲಾವಿದರು ಕೂಡ ಇದ್ದಾರೆ ಜೊತೆಗೆ ದೇಶದ ಬಗ್ಗೆ ಭಕ್ತಿಯನ್ನ ಮೆರೆದಿದ್ದಾರೆ ಒಬ್ಬ ಅಧಿಕಾರಿ ಆಗಿದ್ದರು ಬಹಳಷ್ಟು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಬಹಳಷ್ಟು ಇದರಲ್ಲೇ ಹಂಚಿಕೊಂಡಿದ್ದಾರೆ ನಮ್ಮ ತಹಸೀಲ್ದಾರ್ ಅವರು ಕೂಡ ಅಷ್ಟೇ ಎಲ್ಲ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಬಹಳಷ್ಟು ಅವರು ಇಚ್ಛಾಶಕ್ತಿಯನ್ನು ಮೆರೆದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಮಾಡಿ ಅವರನ್ನೆಲ್ಲ ಉರ್ದುಮಿಸಿ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಬಿಒ ಸುರೇಶ್ ಅವರು ಅವರು ಕೂಡ ಬಹಳಷ್ಟು ಕಾಳಜಿಯನ್ನು ವಹಿಸಿ ನಿಮ್ಮನ್ನೆಲ್ಲ ಸೇರಿಸಂತ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಆಗಿದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಈ ಕ್ಷೇತ್ರದ ಈ ನಾಡಿನ ಮತ್ತು ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ನಾನು ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಗೂ ಎಲ್ಲ ಪಕ್ಷದ ಮುಖಂಡರಿಗೂ ನಾವು ರಾಜಕಾರಣ ಮಾಡೋಣ ಚುನಾವಣೆ ಸಂದರ್ಭದಲ್ಲಿ ಆದರೆ ಇಂತ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹನೀಯರನ್ನೆಲ್ಲ ಕೂಡ ನಾವು ನೆನೆಸ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಎಲ್ಲ ಮನೆ ಮನೆಯಲ್ಲಿ ಕೂಡ ಈ ಒಂದು ಸಂಭ್ರಮ ನಡೆಯುತ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳಿ ನಾನು ಇಲ್ಲಿ ಇರ್ತಕ್ಕಂತ ಎಲ್ಲರೂ ನಾವು ಏನು ಶಿವಮೂರ್ತಿ ಮತ್ತೆ ನಮ್ಮ ಶ್ರೀನಿವಾಸ್ ಬಹಳಷ್ಟು ಜನ ಇದ್ದಾರೆ ಅಧಿಕಾರಿಗಳು ನಮ್ಮ ಚಿಕ್ಕೇಗಳು ಬಹಳಷ್ಟು ಕಷ್ಟಪಟ್ಟಿರ್ತಾರೆ ತಿರುಗಿ ಮತ್ತೆ ನಮ್ಮ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಬೇಡಿಕೆ ಮಾಡ್ತಕ್ಕಂತ ಎಲ್ಲರಿಗೂ ಯಾರಾದರೂ ನನ್ನ ನಿಮ್ಮ ಜನಪ್ರತಿನಿಧಿಗಳಿದ್ದು ನಮ್ಮ ಹೆಸರು ತಗೊಂಡಿಲ್ಲ ಅಂದ್ರೆ ಯಾರು ಅನಿತ ಭಾವಿಸ್ಬೇಡಿ ನಮ್ಮ ಪಿಎನ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರ ಮಾತೃಶ್ರೀ ಮಂಜುನಾಥ್ ಅವರು ಇದ್ದಾರೆ ಎಲ್ಲರೂ ಇದ್ದೀರಾ ನೀವೆಲ್ಲ ಕಾಣ್ತಾ ಇದ್ದೀರಾ ಸಮಯ ಬಹಳಷ್ಟು ಆಗಿದೆ ಬಂಧುಗಳು ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಮಹೋತ್ಸವದ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಈ ತಾಲ್ಲೂಕಿನ ಅಭಿವೃದ್ಧಿ ನನ್ನ ಜೊತೆಗೆ ಎಲ್ಲ ತಾಲ್ಲೂಕಿನ ನಗರಸಭೆಯ ಸದಸ್ಯರುಗಳು ಹಾಗೂ ಎಲ್ಲರೂ ಸಹ ಸಹಕಾರ ನೀಡಿದರಂತ ತಿಳಿಸಿದಂತ ಶಾಸಕರಿಗೆ ತಾಲ್ಲೂಕು ಆಡಳಿತ ವತಿಯಿಂದ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನ ಮಾನ್ಯ ಶಾಸಕರಿಗೆ ಗೌರವವನ್ನ ಚಪ್ಪಾಳೆಯೊಂದಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ ತಾಲ್ಲೂಕು ಆಡಳಿತ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸರ್ ಅವರಂತ ರಘುಮೂರ್ತಿ ಸರ್ ಅವರು ಮಾಡಿದ್ದಾರೆ ಎಲ್ಲ ಗಣ್ಯರು ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ ಚಪ್ಪಾಳೆಯೊಂದಿಗೆ ಜೋಡಾದ ಅಂತರದು ನೆನಪು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀವಿ ಸ್ವರ್ಗಸ್ಥರಾದಂತರೆಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೀವಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅವರು ಅವರೆಲ್ಲರಿಗೂ ಕೂಡ ಪುರಸ್ಕೃತಗೊಂಡಂತ ಎಲ್ಲ ಮಾನ್ಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರಿಗೂ ಕೂಡ ಅಭಿನಂದನೆಗಳು ಜೊತೆಗೆ ಬೇರೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನ ಪಡೆದು ಅವರೇನು ಇವತ್ತು ಕೂಡ ಅವರು ಪುರಸ್ಕೃತರಾಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೊತೆಗೆ ನಾನು ಮಾತಾಡಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಬಹುಶಃ ಮೀನು ಕೊಟ್ರೆ ಅವತ್ತು ಒಂದು ಸಿಕ್ಕಿರ್ತದೆ ಮೀನು ಕೊಡೋದು ಮುಖ್ಯ ಅಲ್ಲ ಮೀನು ಹಿಡಿಯೋದನ್ನ ಕಲಿಸ್ಬೇಕು ಅಂತ ಹೇಳಿ ಒಂದು ನಾಣ್ಣುಡಿ ಇದೆ ನಾನು ಮಾತಾಡಂತ ಸಂದರ್ಭದಲ್ಲಿ ಪೂರ ಮಾಡಲಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಬಹುಶಃ ನಾನು ಈ ಕ್ಷೇತ್ರದ ಶಾಸಕನಾಗಿ ಎಲ್ರಿಗೂ ನಾನು ಮೀನು ಕೊಡಕ್ ಆಗಿಲ್ಲೇನೋ ಬಹುಶಃ ಅದು ಕೊಟ್ಟರೂ ಅದು ಶಾಶ್ವತ ಅಲ್ಲ ಒಂದು ದಿವಸಕ್ಕೆ ಮೀನನ್ನು ಹಿಡಿಯೋದಂದ್ರೆ ಶಾಶ್ವತವಾದ ಕೆಲಸಗಳು ಏನಿದೆ ಶಾಶ್ವತವಾದ ಕೆಲಸಗಳು ಅದು ಮುಂದಿನ ಜನಾಂಗಕ್ಕೆ ಹೋಗಂತವು ಏನು ತುಂಗಭದ್ರಾ ನೀರಿನ ಯೋಜನೆ ಕುಡಿಯೋ ನೀರಿನ ಇದೆ ಅದು ಬಹುಶಃ ಮುಂದಿನ ಜನಾಂಗಕ್ಕೆ ಮುಂದುವರಿತದೆ ಅಂತ ಶಿಕ್ಷಣಗಳು ಉನ್ನತ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜು GTTC ಎಲ್ಲ ಮೂಲಭೂತ ವ್ಯವಸ್ಥೆ ಮತ್ತೆ ವೇದಾವತಿ ನದಿಯಲ್ಲಿ ಕಟ್ಟಿರ್ತಕ್ಕಂತ ಬ್ಯಾರೇಜ್ಗಳು ಏನು ನೀರನ್ನ ಒದಗಿಸಂತ ಶಾಶ್ವತ ಯೋಜನೆ ಇವೆಲ್ಲರೂ ಇವೆಲ್ಲ ಕೂಡ ಬಹುಶಃ ನಾನು ಶಾಶ್ವತವಾಗಿ ಶಾಸಕನಾಗಿರಲ್ಲ ನಾವು ಮಾಡಿದಂತ ಕೆಲಸಗಳು ಶಾಶ್ವತವಾಗಿ ಇರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೊಮ್ಮೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾಗಿ ಎರಡು ಬಾರಿ ಈ ಕ್ಷೇತ್ರಕ್ಕೆ ಶಾಶ್ವತವಾದ ಕೆಲಸ ಕೊಟ್ಟಿದ್ದೀನಿ ಅಂತ ಈ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಅಮೃತೋತ್ಸವ ಮಹೋತ್ಸವದಲ್ಲಿ ನನಗೆ ಎಲ್ಲೋ ಒಂದು ಕಡೆಗೆ ಸಂತೋಷ ಸಡಗರ ನಿಮ್ಮೊಂದಿಗೆ ಇಂಥ ಒಂದು ಕಾರ್ಯಕ್ರಮ ನಾನು ಇನ್ನೊಮ್ಮೆ ನಮ್ಮ ಇದಕ್ಕೆ ಈ ಯೋಜನೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸೆನ್ಸಿರ್ತಕ್ಕಂಥ ನಮ್ಮ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ತಹಸೀಲ್ದಾರ್ ಅವರು
आयुक्त बीओर पोलिस इलाके श्रम पट्टी मत नम विशेषवा रईत मुखंड नम रेड्डी वीरण नम भूतण्डर वर्ष नम हूँ तक यार अल्त बॉस बड़ी भारी कष्ट कलस मे नम तुर्नूर तुर्नूर नम सहयद मत भीमनगेरे शिवमूर्ति कूड़ा होराटार बेर बेरे बेरे अंत बहुत जन संघ समस्या तालूक मटद अधिकारी बहुत जन हमारा सिटी चैनल नम चलकेरे नगर के चलकेरे तालूक अभिवृद्धि केस नम ऐन कार्यक्रम यद अभिवृद्धि इबादने तोर्सो जनसामान्य समस्या अद्ने तोर्स केस सिटी चैनल यशवंतरल यशवंत सदर्भली धन्यवाद सल्ते बंधु मत यारू कन्या भावस माध्यम एलू कूड़ा बेगे सुरेश हिंदा सीधा ना मेल सीट हाँतर सीरी नानबिड़तीनोस्क विजय कर्नाटक लोकेश कन्नडप्रभद राघवेंद्र सरवर जो नम कोरलगुड्डे तिप्पेस्वामी जो प्रजावाणी चित्तय्य इन मत गोपनहळ्ळि शिवण्ण विशेषवा गोपनहळ्ळि शिवण्ण ने समस्या जो यू कूड़ा सदर्भारे नोड़े समस्या बग परह रामांजनेयर सुरेश सतीश नायक बसवराज इन एलू बहुत जन नम मुखंड नान या तुर्नूर के अल्ली ಕೆಲವರು ಬಿಟ್ಟಿದೀವಿ ಎಲ್ಲ ನಾನು ಅವರು ಮಾತಾಡಿ ಮಾತಾಡಿ ಸರಿ ಮಾಡ್ಕತಾ ಇದೀವಿ ಸಾಹೇಬರ ನಮ್ಮ ಹೆಸರು ಬಿಟ್ಟರು ನಾವೆಲ್ಲ ಬಹುಶಃ ಪಾದಯಾತ್ರೆನಲ್ಲಿ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು 100 ಕ್ಕೆ 90 ಭಾಗ ಮೋದೂರಿಂದ ತುರ್ನೂರ್ ವರೆಗೂ 7 ದಿನಗಳು ಬಂದು ಕೆಲವರು ಬಹಳಷ್ಟು ದಿವಸ ನಡೆದಿದ್ದಾರೆ ಕೆಲವರು ಒಂದು ದಿವಸ 2 ದಿವಸ ತಪ್ಪಿಸ್ಕೊಂಡಿದ್ದಾರೆ ಕೆಲವರು ಬಂದು ಬಂದು ಹೋಗಿದ್ದಾರೆ ನಾನು ಯಾಕೆ ಹೇಳ್ತಾ ಇದೀನಿ ಇದಕ್ಕೆ ಸ್ವಾತಂತ್ರ್ಯ ಪೂರ್ವಕ ಏನಪ್ಪ ಯೂರೋಪ್ ವಿಪಕ್ಷದ ಇಲ್ಲೆಲ್ಲ ಹೇಳ್ತಾರೆ ಅಂತಲ್ಲ ಇದಕ್ಕೆ ಪೂರ್ವಕವಾದ ಕಾರ್ಯಕ್ರಮ ಪಾದಯಾತ್ರೆ ಆ ಪಾದಯಾತ್ರೆನಲ್ಲಿ ಎಲ್ಲ ಅಂತದ ನಮ್ಮ ಜನಪ್ರತಿನಿಧಿಗಳು ನಗರಸಭೆ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಜೊತೆಗೆ ಮಾಜಿ ಆಲಿ ಎಲ್ಲ ಜನಪ್ರತಿನಿಧಿಗಳಾಗಿದ್ದಾರೆ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ ಬಹುಶಃ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ರಾಜಕಾರಣಕ್ಕೋಸ್ಕರ ಬೇರೆ ರಾಜಕಾರಣಿಗಳು ಅದನ್ನ ಟೀಕೆನ ಮಾಡ್ತಾರೆ ಮಾಡ್ಲಿ ಅದೆಲ್ಲ ಇರಲಿ ಒಟ್ಟಾರೆಯಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟನೇ ಒಟ್ಟು ನಾವೆಲ್ಲರೂ ಸೇರಬೇಕು चुनाव सदर्भली मतदार भरोसे को मतदार ऐन दिखो अदने चुनाव सदर्भली ओट हाकसोना स्वातंत्र संभ्रम ना स्वातंत्र वर्ष या इंत सदर्भ बर इपत वर्ष आदर अमृत महोत्सव आगे ना राजण मरत संभ्रम पूर्ण बहुश इन दिवस मुगीत इन मूर्दिस बेर बेरे कार्यक्रम भागवहिसरी देश प्रेम विशिष्टवाद रीतली तावनु अदरल भागवहिसि देश स्वातंत्र होराटगारिगे नमन सल्लिसिदंत संदर्भदल्लि निम्मेल्लरिगू नमस्ते तम्मेल्लर मुंदे मनदळद मातुगळन्नु बित्तरिसिद निम्मेल्लर स्नेहमयिगळु जनप्रिय शासकरु रघुमूर्ति सरवर निम्मे प्रीतिया हंसक निम्मे स्नेह हंसक